ಅನ್ನ ಓಪನ್ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಇದೇ ರೀತಿಯಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಶಿಕ್ಷಕರಿಗೆ ಕೊರೋನಾ ವೈರಸ್ ಪಾಸಿಟಿವ್ ಅಂತ ರಿಪೋರ್ಟ್ ಬಂದಿದೆ. ಅಷ್ಟೇ ಅಲ್ಲದೆ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ 12 ಶಿಕ್ಷಕರಿಗೆ ಕೊರೋನಾ ವೈರಸ್ ದೃಢಪಟ್ಟಿದ್ದು ಮಕ್ಕಳು ಮತ್ತು ಪೋಷಕರಲ್ಲಿ ಆತಂಕ ಸೃಷ್ಟಿಯಾಗಿದೆ. ರಾಜ್ಯದಲ್ಲಿ ಸರ್ಕಾರ ಮುಂಜಾಗ್ರತಾ ಕ್ರಮಗಳ ಜೊತೆಗೆ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯಲು ಅನುಮತಿ ನೀಡಿದೆ. ಹಲವು ಜಿಲ್ಲೆಗಳಲ್ಲಿ ಶಿಕ್ಷಕರಿಗೆ ಕೊರೋನಾ ವೈರಸ್ ಪಾಸಿಟಿವ್ ಬಂದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 12 ಶಿಕ್ಷಕರಿಗೆ ಕೊರೋನಾ ವೈರಸ್ ಸೋಂಕು ದೃಢಪಟ್ಟಿದ್ದು ವಿದ್ಯಾರ್ಥಿಗಳು ಪೋಷಕರಲ್ಲಿ ಆತಂಕ ಶುರುವಾಗಿದೆ. ರಾಜ್ಯದಲ್ಲಿ 10 ಮತ್ತು 12ನೇ ತರಗತಿ ಸೇರಿ ಉನ್ನತ ಹಂತದ ತರಗತಿಗಳನ್ನು ಆರಂಭಿಸಲು ಸರ್ಕಾರ ಅನುಮತಿ ನೀಡಿದೆ. ಶಿಕ್ಷಣ ಸಂಸ್ಥೆಗಳಿಗೆ ಹಾಜರಾಗುವ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯಗೊಳಿಸಲಾಗಿದ್ದು ಈ ನಡುವೆ ಹಲವು ಜಿಲ್ಲೆಗಳಲ್ಲಿ ಶಿಕ್ಷಕರಿಗೆ ಕೊರೋನಾ ವೈರಸ್ ಸೋಂಕು ದೃಢಪಟ್ಟಿರುವುದು ಆತಂಕಕ್ಕೆ ಎಡೆಮಾಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 12 ಶಿಕ್ಷಕರಿಗೆ ಕೊರೋನಾ ವೈರಸ್ ಸೋಂಕು ದೃಢಪಟ್ಟಿದೆ. ಬೆಳಗಾವಿ ತಾಲೂಕಿನ ಕಡೋಲಿ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು ಬಾಗಿಲು ತೆರೆದು 3 ದಿನಗಳೊಳಗೆ ಶಾಲೆಯನ್ನ ಬಂದ್ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಶಿಕ್ಷಕರ ಕೋವಿಡ್ ಟೆಸ್ಟ್ಗೆ ಸೂಚನೆ ನೀಡಲಾಗಿದ್ದು ಇಲ್ಲಿಯವರೆಗೆ 5150 ಶಿಕ್ಷಕರ ಕೋವಿಡ್ ಟೆಸ್ಟ್ ಆಗಿದ್ದು 2000 ಶಿಕ್ಷಕರಲ್ಲಿ ಸೋಂಕು ಇಲ್ಲ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಇನ್ನು ಟೆಸ್ಟ್ ವರದಿ ಬರುವ ಮುಂಚೆಯೇ ಹಲವೆಡೆ ಶಿಕ್ಷಕರು ತರಗತಿಗಳಿಗೆ ಹಾಜರಾಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನು 3000 ಶಿಕ್ಷಕರ ಕೋವಿಡ್ ಟೆಸ್ಟ್ ವರದಿ ಪ್ರಕಟಗೊಳ್ಳುವುದು ಬಾಕಿ ಇದೆ. ಇದರಿಂದ ಸ್ಕೂಲುಗಳಿಗೆ ಯಾವುದೂ ತೊಂದರೆ ಇಲ್ಲ. ಸ್ಕೂಲುಗಳು ಎಲ್ಲ ಕಡೆ ನಡೀತಾ ಇದ್ದಾವೆ. ಒಂದೇ ಒಂದು ಅಂದರೆ ಕಡೋಲಿಯಲ್ಲಿ 4 ಜನ ಶಿಕ್ಷಕರಿಗೆ ಬಂದಿದ್ದರಿಂದ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಅದನ್ನು ಒಂದು ವಾರ ಕ್ಲೋಸ್ ಮಾಡೋದಕ್ಕೆ ಹೇಳಿದ್ದಾರೆ. ಅದ ಪ್ರಕಾರ ಮಾಡ್ತಾ ಇದ್ದಾರೆ ಮತ್ತು ಆಮೇಲೆ ಸ್ಯಾನಿಟೈಸೇಷನ್ ಮಾಡಿ ಮತ್ತೆ ಪ್ರಾರಂಭ ಮಾಡ್ತಾರೆ. ಬೆಳಗಾವಿಯಲ್ಲಿ ಸರ್ಕಾರದ ಸೂಚನೆಯಂತೆ ಎಲ್ಲ ಕಡೆ ಸ್ಕೂಲುಗಳು ಪ್ರಾರಂಭ ಆಗಿದ್ದಾವೆ. ವಿದ್ಯಾಗಮ ಪ್ರೋಗ್ರಾಮ್ ಪ್ರಕಾರ ಪ್ರಾರಂಭ ಆಗಿದ್ದಾವೆ. ನಿನ್ನೆ ಅಂದರೆ ಅವ್ರಿಗೆ ಮೊದಲೇ ಟೀಚರ್ಸ್ಗೆ ಟೆಸ್ಟ್ ಮಾಡುವಾಗ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 4 ಜನರಿಗೆ ಪಾಸಿಟಿವ್ ಬಂದಿದೆ. ಅಂದರೆ ಅವರೇನು ಸ್ಕೂಲ್ಗೇನೆ ಹೋಗಿಲ್ಲ, ಸ್ಕೂಲ್ಗಳಿಗೆ ಏನು ತೊಂದರೆ ಇಲ್ಲ. ಅಂದರೆ ಅಲ್ಲಿ ಹುಕ್ಕೇರಿಯಲ್ಲಿ ಇಬ್ಬರಿಗೆ ಬಂದಿದೆ ಆ್ಯಂಡ್ ರಾಯಭಾಗದಲ್ಲಿ ಇಬ್ಬರಿಗೆ ಬಂದಿದೆ. ಸೊ ಈ ರೀತಿಯಾಗಿ ಅಲ್ಲಿ ಎಲ್ಲ ಕಡೆ ಯಶಸ್ವಿ ಆಗಿ ಸ್ಕೂಲುಗಳು ನಡೀತಾ ಇದ್ದಾವೆ. ಮತ್ತು ಇಲ್ಲಿ ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನಗರದಲ್ಲಿ ಒಂದು 4 ಜನರಿಗೆ ಬಂದಿದೆ ಮತ್ತು ಗ್ರಾಮೀಣದಲ್ಲಿ 10 ಜನರಿಗೆ ಬಂದಿದೆ. ದೆನ್ ರಾಮದುರ್ಗದಲ್ಲಿ 3, ಒಟ್ಟಾರೆ 18 ಜನ ಶಿಕ್ಷಕರಿಗೆ ಅಂದರೆ